ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕಾಯ್ತಿದ್ದಾರೆ ಎಸ್ ಎಸ್ ಬಿ ಸ್ಕಾಲರ್ಶಿಪ್ತು. ಏನಂದರೆ ರನ್ನಿಂಗ್ ಟೈಮ್ ಎರರ್, ನಿಮ್ಮದು ಸ್ಕಾಲರ್ಶಿಪ್ ಸ್ಟೇಟಸ್ ಚೆಕ್ ಮಾಡಿದ್ರೆ ರನ್ನಿಂಗ್ ಟೈಮ್ ಎರರ್ ಅಂತ ಬರ್ತಾಯಿತ್ತು. ಇದು ಯಾವಾಗ ಸಾಲ್ವ್ ಆಗುತ್ತೆ ಏನು ಅಂತ ಡೌಟ್ ಇತ್ತು ವಿದ್ಯಾರ್ಥಿಗಳಿಗೆ, ಗೊಂದಲ ಕೂಡ ಇತ್ತು. ನಮ್ಮ ಸ್ಕಾಲರ್ಶಿಪ್ ಬಂದಿದೆಯಾ ಬರ್ತಾ ಇರಲ್ವಾ, ನಮ್ಮದು ಸ್ಟೇಟಸ್ ಏನಾಗಿದೆ, ಏನು ಪ್ರಾಬ್ಲಮ್ ಆಗಿದೆ, ನಮಗೆ ಏನು ಗೊತ್ತಾಗ್ತಿಲ್ಲ, ಏನು ಮಾಡೋದು ಅಂತ ಕೇಳ್ತಿದ್ರು. ಅದಕ್ಕೆ ಡಿ ಬಿ ಟಿ ಅಂತ ಕರ್ನಾಟಕ ಒಂದು ಆ್ಯಪ್ ಇದೆ ಅಂತ ಹೇಳ್ಕೊಟ್ಟಿದ್ದು. ಆದರೂ ಕೂಡ ಡೌಟ್ ಇತ್ತು, ಅದರಲ್ಲಿ ಏನು ಥರಡ್ ತೋರಿಸ್ತಾರೆ ಏನು ಪ್ರಾಬ್ಲಮ್ ಆಗಿತ್ತು. ಈಗ ಜಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಏನಂದರೆ, ಜಸ್ಟ್ ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಸ್ಟೇಟಸ್ಸು ರನ್ನಿಂಗ್ ಟೈಮ್ ಎರರ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಜಸ್ಟ್ ನೀವು ಚೆಕ್ಔಟ್ ಮಾಡ್ಬೋದು. ಜಸ್ಟ್ ನೀವು ಎಸ್ ಎಸ್ ಬಿ ಸ್ಕಾಲರ್ಶಿಪ್ಗೆ ಹೋಗಿ ನೀವು ಲಾಗಿನ್ ಆಗಿ ಅಂತಂದ್ಬಿಟ್ಟು ನಿಮ್ಮದು ಸ್ಟೂಡೆಂಟ್ಸ್ ಐ ಡಿ ಮತ್ತು ಈ ಥರ ಬರುತ್ತೆ. ಅಲ್ಲಿ ನೀವು ವ್ಯೂ ಅಂತ ಆಪ್ಷನ್ ಇರುತ್ತೆ, ವ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಈಸಿಯಾಗಿ ನಿಮ್ಮದು ಸ್ಟೇಟಸ್ನ ಓಪನ್ ಆಗುತ್ತೆ, ಸ್ಟೇಟಸ್ನ ಚೆಕ್ ಮಾಡ್ಬೋದು ಆರಾಮಾಗಿ ಏನಾಯಿತು ಅದು ಸ್ಕಾಲರ್ಶಿಪ್ ಈ ಥರ ತೊಡ್ಡಿ ಸ್ಟೇಟಸ್ ಏನಾಯಿತು ಅಂತ ಆಗ ನೀವು ಚೆಕಪ್ ಮಾಡ್ಕೋಬೋದು. ಮೇನ್ ಬಂದ್ಬಿಟ್ಟು ಅಪ್ಲಿಕೇಶನ್ ಸಬ್ಮಿಟೆಡ್ ಎಸ್ ಅಂತ ಇರುತ್ತೆ, ಅಪ್ಲಿಕೇಶನ್ ಬಂದ್ಬಿಟ್ಟು ತಾಲೂಕು ಆಫೀಸರ್ ಎಸ್ ಅಂತ ಇರುತ್ತೆ, ಅದೇ ಸ್ಟಿಡಿಕ್ ಸ್ಟೇಟಸ್ ಕೂಡ ಎಸ್ ಅಂತ ಇರಬೇಕು. ನೀವು ನೋಡ್ಬೋದು ಮೆಂಟೆನೆನ್ಸ್ ಅಮೌಂಟ್ ನಾಟ್ ಸ್ಯಾಂಕ್ಷನ್ ನೋ ಅಂತ ಇದೆ, ಯಾಕಂದರೆ ಮೆಂಟೆನೆನ್ಸ್ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ, ಅಥವಾ ಟೈಮ್ ಬೇಕಾಗಿರುತ್ತೆ. ಮತ್ತು ಫೀಸ್ ರಿಮೆಂಬರ್ ಸ್ಯಾಂಕ್ಷನ್ ಆಗಿ ಅಮೌಂಟಿಗೆ ಕೂಡ ಬಂದಿದೆ. ಈ ಸ್ಟೇಟಸ್ ಚೆಕ್ ಮಾಡ್ಬೋದು, ನೀವು ಜಸ್ಟ್ ಇದನ್ನು ಚೆಕಪ್ ಮಾಡ್ಬೋದು ಏನಂತ ಬರುತ್ತೆ ಅಂತ ನೀವು ಚೆಕ್ ಮಾಡ್ಬೋದು. ಅದಕ್ಕೆ ನಿಮ್ಮ ಸ್ಯಾಂಕ್ಷನ್ ಆಗಿದ್ದರೆ ನಿಮಗೆ ಆರಾಮಾಗಿ ನಿಮ್ಮ ಅಕೌಂಟಿಗೆ ಬರುತ್ತೆ. ಅಥವಾ ವೆಯ್ಟ್ ಮಾಡಿ, ಇನ್ನೂ ಕೂಡ ಸ್ಯಾಂಕ್ಷನ್ ಆಗಿರೋದಂದರೆ ನಿಮ್ಮ ನಿಮ್ಮ ಇಲಾಖೆಗೆ ಭೇಟಿ ನೀಡಿ. ಫಾರ್ ಎಕ್ಸಾಂಪಲ್, ನಿಮ್ಮದು ಯಾವುದೊಂದು ಬೆಂಗಳೂರು ಯಾವುದೋ ಬೆಂಗಳೂರು ಅಂಕತೀನಿ, ನಿಮ್ಮ ಬೆಂಗಳೂರು ಯಾವುದೋ ನಾರ್ತ್ ಬೆಂಗಳೂರು ಸೌತ್ ಅಂಕತೀನಿ. ನೀವು ಬೆಂಗಳೂರು ಸೌತ್ ಆದರೆ ನೀವು ನಿಮ್ಮದು ಕ್ಯಾಟಗರಿ ಬಂದುಬಿಟ್ಟು ಎಸ್ ಸಿ ಇಷ್ಟಿದ್ರೆ ನೀವು ನಿಮ್ಮ ಹತ್ತಿರದ ಸಮಾಜ ಕಲ್ಯಾಣ ಇಲಾಖೆ, ನಿಮ್ಮ ತಾಲೂಕು ಅಥವಾ ನಿಮ್ಮ ಕೇಂದ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಇರುತ್ತೆ. ನೀವು ಎಸ್ ಎಸ್ ವಿದ್ಯಾರ್ಥಿಗಳಿದ್ರೆ ನೀವು ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ನೀವು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು. ನೀವು ಪಿ ತ ಪಿ ಓ ಬಿ ಸಿ ವಿದ್ಯಾರ್ಥಿಗಳಿದ್ರೆ ನೀವು ಹಿಂದುಳಿದ ಹಿಂದುಳಿದ ಇಲಾಖೆ ಅಂತ ಇರುತ್ತೆ, ಹಿಂದುಳಿದ ಕರ್ನಾಟಕ ಇಲಾಖೆ ಅಂತ ಇರುತ್ತೆ, ಅಲ್ಲಿ ನೀವು ಭೇಟಿ ಮಾಡ್ಬೋದು. ನೀವು ಮೈನಾರಿಟಿ ಯಾರು ಬಂದುಬಿಟ್ಟು ನಿಮ್ಮದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಲಾಖೆ ಅಂತ ಇರುತ್ತೆ, ಅಲ್ಲಿ ನೀವು ಭೇಟಿ ನೀಡಿ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ತೊಗೊಂಡು ಹೋಗ್ಬೋದು. ನಿಮ್ಮ ಅಪ್ಲಿಕೇಶನ್ ನಂಬರ್, ನಿಮ್ಮ ಡೀಟೇಲ್ಸ್ನ ಕೊಟ್ಟರೆ ಅವರು ನಿಮಗೆ ಏನು ಆ್ಯಕ್ಚುವಲ್ ಪ್ರಾಬ್ಲಮ್ ಆಗಿದೆ, ನೀವು ಹೇಗೆ ಸೊಲ್ಯೂಷನ್ ಹೇಗೆ ಹುಡ್ಕೋದು ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಜಸ್ಟ್ ನೀವು ನೋಡ್ಬೋದು. ಇದು ಇವತ್ತಿನ ಎಸ್ ಎಸ್ ಬಿ ವಿದ್ಯಾರ್ಥಿಗಳ ಅಪ್ಡೇಟು. ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಬಗ್ಗೆ ಇದೇ ಥರ ಹೆಚ್ಚಿನ ನೋಡಿ ನಮ್ಮ ಸಬ್ಸ್ಕ್ರೈಬ್ ಬಗ್ಗೆ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು.